ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಎರಡು ಮೂಲಭೂತ ಅಂಶಗಳು ಅಥವಾ ಸೆಳೆತಗಳು ಕೆಲಸ ಮಾಡ್ತಿರುತ್ತವೆ. ಒಂದು ಸ್ವರಕ್ಷಣೆಯ ಸೆಳೆತ, ಸ್ವರಕ್ಷಣೆಯ ಪ್ರವೃತ್ತಿ. ನಿಮ್ಮ ಸುತ್ತ ರಕ್ಷಣೆಯ ಗೋಡೆಗಳನ್ನು ನಿರ್ಮಿಸೋಕೆ ನಿರಂತರವಾಗಿ ಪ್ರಯತ್ನ ಪಡ್ತಿದೆ, ಮತ್ತು ಅಸೀಮವಾಗೋ ಹಾತೊರೆತ ನಿರಂತರವಾಗಿ ನಿಮ್ಮನ್ನು ಆ ಗೋಡೆಗಳಿಂದ ಆಚೆಗೆ ದೂಡೋಕೆ ನೋಡ್ತಿರುತ್ತೆ. ಈ ಎರಡು ಸಂಗತಿಗಳೇ ಹಲವಾರು ಅಭಿವ್ಯಕ್ತಿಗಳನ್ನು ಪಡ್ಕೊಳ್ತಿವೆ. ಶೇಖರಣೆಯ ರೂಪದಲ್ಲಿ ಇರಬಹುದು, ಅಥವಾ ನೀವು ಬಯಸೋ ಎಲ್ಲ ರೀತಿಯ ಆಕಾಂಕ್ಷೆಗಳ ರೂಪದಲ್ಲಿ ಇರಬಹುದು. ಇದು ಮೂಲಭೂತವಾಗಿ ಈ ಎರಡು ಸಂಗತಿಗಳ ಆಟ. ಒಮ್ಮೆ ನೀವು ನಿಮ್ಮನ್ನು ಸೀಮಿತವಾದದ್ದರ ಜೊತೆ ಗುರುತಿಸಿಕೊಳ್ಳೋ ತಪ್ಪನ್ನು ಮಾಡಿದ್ರಿ ಅಂತಂದರೆ ಸ್ವರಕ್ಷಣೆಯ ಪ್ರವೃತ್ತಿ ಗೆಲ್ಲತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಬೇರೆ ಯಾವ ಸೆಳೆತವೂ ಇಲ್ಲವೇನೋ ಅನ್ನೋ ಹಾಗೆ ಅನಿಸತ್ತೆ. ಹಾಗಾಗಿ ಸಾಧನದಲ್ಲಿ ಯಶಸ್ಸು ಪಡೆಯೋ ಬಗ್ಗೆ ಪ್ರಯತ್ನಿಸುವುದರ ಸಾರ ಏನಂದರೆ, ಎಲ್ಲ ಸಾಧನಗಳು ಮೂಲಭೂತವಾಗಿ ನಿಮ್ಮ ಮಿತಿಗಳನ್ನು ವಿಸ್ತರಿಸೋ ಜೀವಶಕ್ತಿಯ ಗಡಿಗಳನ್ನು ಮುರಿಯೋ ಗುರಿಯನ್ನು ಹೊಂದಿದೆ. ನಿಮ್ಮ ಜೀವಶಕ್ತಿಗಳು ಅಸೀಮವಾಗೋಕೆ ಹಾತೊರೀತಿರುವಾಗ ನೀವು ಯೋಚನೆ ಭಾವನೆಗಳಲ್ಲಿ ಸೀಮಿತ ಸಂಗತಿಯೊಂದಿಗೆ ಗುರುತಿಸಿಕೊಂಡಿದ್ದರೆ ಆಗ ಅನವಶ್ಯಕವಾಗಿ ಈ ಎರಡು ಸೆಳೆತಗಳ ನಡುವೆ ಜಗ್ಗಾಟ ಉಂಟು ಮಾಡ್ತೀರಿ. ಯಶಸ್ಸಿನ ಗುಟ್ಟು ಏನೆಂದರೆ ಈ ಎರಡೂ ಸೆಳೆತಗಳು ಒಂದಾಗಬೇಕು. ಇವೆರಡೂ ಒಂದಾದ ಹೊರತು ನಿಮ್ಮಲ್ಲಿ ಈಗಿರೋ ಆಯಾಮದ ಮಿತಿಯನ್ನು ಮೀರೋಕೆ, ಆ ಆಯಾಮದ ಗಡಿಗಳನ್ನು ಮೀರೋಕೆ ಬೇಕಾಗುವಷ್ಟು ಶಕ್ತಿ ಇರಲ್ಲ. ಯಾಕಂದರೆ ಈಗದು ಎರಡು ಭಾಗವಾಗಿದೆ ಮತ್ತು ಬೇರೆ ಬೇರೆ ದಿಕ್ಕಲ್ಲಿ ನಿಮ್ಮನ್ನು ಎಳೀತಿದೆ. ಈ ಪಯಣ ಹೇಗಾಗತ್ತಂದರೆ ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಹಿಂದೆ, ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಹಿಂದೆ. ನೀವು ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಮಾಡ್ತಿದ್ರೆ ನೀವೆಲ್ಲೂ ಹೋಗೋಕೆ ಬಯಸ್ತಿಲ್ಲ ಅನ್ನೋದು ಸ್ಪಷ್ಟ. ಬಹುಶಃ ಒಳ್ಳೆಯ ವ್ಯಾಯಾಮ, ಆದರೆ ಎಲ್ಲಿಗೂ ಹೋಗೋಕೆ ಬಯಸ್ತಿಲ್ಲ. ಒಮ್ಮೆ ನೀವು ನಿಮ್ಮ ದೇಹದ ಮಿತಿಗಳೊಂದಿಗೆ ಗುರುತಿಸಿಕೊಂಡಿದ್ದರೆ ನಿಮ್ಮ ದೇಹದ ವಿಸ್ತರಿತ ರೂಪ ಅಂತೇನಂತೀರಿ, ನಿಮ್ಮ ದೇಹದ ಭಾಗದಂತಾಗಿರೋ ಕುಟುಂಬ, ಮನೆ ಅವುಗಳನ್ನು ಹೊಂದಬಾರದು ಅಂತಲ್ಲ. ದೇಹನ ಹೊಂದಿರೋಕ್ಕೂ ಅದರೊಂದಿಗೆ ಗುರುತಿಸಿಕೊಳ್ಳೋಕ್ಕೂ ವ್ಯತ್ಯಾಸ ಇದೆ. ಅದೇ ರೀತಿ ಕುಟುಂಬನ ಹೊಂದಿರೋಕ್ಕೂ ಅದರೊಂದಿಗೆ ಗುರುತಿಸಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಒಮ್ಮೆ ಗುರುತಿಸಿಕೊಂಡ್ರೆ ಸಹಜವಾಗಿ ನಿಮ್ಮ ಇಡೀ ವ್ಯವಸ್ಥೆ ಇದರ ಸುತ್ತ ಒಂದು ಗೋಡೆ ಕಟ್ಟೋ ಕೆಲಸ ಮಾಡುತ್ತೆ. ನೀವೇನಾಗಿದ್ದೀರೋ ಅದನ್ನು ಇನ್ನೂ ವಿಸ್ತರಿಸೋಕೆ, ಈಗೇನಾಗಿದ್ದೀರೋ ಆ ಗಡಿಗಳನ್ನು ಮೀರೋಕೆ ಬಿಡಲ್ಲ. ಆದಿಶಂಕರರು ಹೇಳ್ತಾರೆ, ಕಾತೆ ಕಾಂತ ದನಗದ ಚಿಂತ. ಅಂದರೆ ಒಮ್ಮೆ ನೀವು ಕುಟುಂಬದೊಂದಿಗೆ ಗುರುತಿಸಿಕೊಂಡ್ರೆ ಸಹಜವಾಗೇ ನೀವು ಹಣ, ಆಸ್ತಿ, ಅದು ಇದು ಅಂತ
ಅವುಗಳ ಬಗ್ಗೆ ಮಾತ್ರ ಯೋಚಿಸ್ತೀರಿ, ಬೇರೇನನ್ನು ಯೋಚಿಸೋಕ್ಕಾಗೋಲ್ಲ. ಈಗ ನೀವು ನನ್ನ ಕುಟುಂಬದಿಂದಾಗಿ ನಾನು ಹೀಗಾಗಿದ್ದೀನಿ ಅಂತ ಯೋಚಿಸಬೇಡಿ. ಇಲ್ಲ, ಕುಟುಂಬದಿಂದಾಗಿ ನೀವು ಹೀಗೆ ಆಗಿಲ್ಲ, ನೀವು ಹೀಗಿರೋದ್ರಿಂದ ನಿಮ್ಮ ಕುಟುಂಬ ಹಾಗಾಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಯೋಚಿಸಬೇಡಿ. ಅದು ನೀವು ಗುರುತಿಸಿಕೊಳ್ಳೋ ರೀತಿಯಿಂದಾಗಿ ಕೆಲವು ಸಂಗತಿಗಳು ಆಗ್ತಿವೆ. ನಮ್ಮಿಂದ ಹೊರಗಿರೋದು ಯಾವುದೂ ಬೇಲಿ ಅಲ್ಲ. ಹೊರಗಿನದನ್ನು ಹೇಗಿಟ್ಕೊಂಡಿದ್ದೀವಿ, ನಮ್ಮೊಳಗೆ ಹೇಗೆ ಕೊಂಡೊಯ್ತೀವಿ ಅನ್ನೋದು ಬೇಲಿಯಾಗಿದೆ. ಈಗ ನಿಮ್ಮ ಶಕ್ತಿಗಳು ಈ ಭಾಗವಾಗಿದ್ದರೆ, ಒಂದು ಗೋಡೆ ಕಟ್ಟೋಕೆ ನೋಡ್ತಿದ್ರೆ, ಇನ್ನೊಂದು ಗೋಡೆನ ಕೆಡವೋಕೆ ನೋಡ್ತಿದ್ರೆ, ಅದೊಂದು ಜಗ್ಗಾಟ. ಆ ರೀತಿಯ ಬದುಕು ವ್ಯರ್ಥ. ನೀವು ಎಲ್ಲವನ್ನೂ ಗೋಡೆಗಳನ್ನು ಕಟ್ಟೋಕೆ ಸಮರ್ಪಿಸಿದರೆ ಕೊನೆ ಪಕ್ಷ ಭಾರತದ ಮಹಾಗೋಡೆ ನಿರ್ಮಿಸಬಹುದು. ಕ್ಷಮಿಸಿ, ಮಹಾಗೋಡೆ ಚೀನಾದಲ್ಲಿದೆ. ಅಥವಾ ನಿಮ್ಮೆಲ್ಲ ಶಕ್ತಿಗಳನ್ನು ಈ ಗಡಿಗಳನ್ನು ಮೀರೋಕೆ ಹಾಕಿದರೆ ಅದು ಖಂಡಿತ ಆಗುತ್ತೆ. ಹಳೆಯ ಗೋಡೆಗಳಿವೆ, ಇನ್ನೆಲ್ಲೋ ಕಟ್ಟಿದ ಗೋಡೆಗಳು, ಅವುಗಳನ್ನು ಕೆಡವೋಕೆ ಸಮಯ ಬೇಕಾಗಬಹುದು. ಆದರೆ ಈಗ ಹೊಸ ಗೋಡೆಗಳನ್ನು ಕಟ್ಟದೇ ಇರೋದು ಮುಖ್ಯ. ಹಳೆಯ ಗೋಡೆಗಳನ್ನು ಒಡೆದು ಹಾಕಬಹುದು. ಆದರೆ ಈಗ ಸಮಸ್ಯೆ ಪ್ರತಿದಿನ ಬರ್ತಿರೋ ಹೊಸ ಗೋಡೆಗಳು. ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿರೋದಲ್ಲ. ಸೀಮಿತ ಗುರುತಿಸುವಿಕೆ ಉಂಟಾಯ್ತಂದರೆ ನಿಮ್ಮೊಳಗಿನ ಎಲ್ಲನೂ ಗೋಡೆಗಳನ್ನು ಕಟ್ಟುತ್ತವೆ, ಬೇರೆ ದಾರಿ ಇಲ್ಲ. ಸಾಧನ ನಿಮ್ಮನ್ನು ಒಂದೆಡೆ ದೂಡ್ತಿದೆ, ಆದರೆ ಮನಸ್ಸು ಸೀಮಿತ ಗುರುತಿಸುವಿಕೆಯಲ್ಲಿ ಸಿಕ್ಕಿಕೊಂಡಿದ್ದರೆ ಜೀವ ವ್ಯವಸ್ಥೆಯಲ್ಲಿ ಅನವಶ್ಯಕವಾಗಿ ಗಲಿಬಿಲಿ ಉಂಟು ಮಾಡ್ತೀರಿ. ಇದು ತುಂಬ ಮುಖ್ಯ. ಇದು ಹೇಗಂದರೆ, ದೋಣಿನ ಕಟ್ಟಿಹಾಕಿ ಹುಟ್ಟು ಹಾಕ್ತಾ ಇದ್ದೀರಿ. ಒಳ್ಳೆಯ ವ್ಯಾಯಾಮನೇ, ಆದರೆ ಎಲ್ಲಿಗೂ ಹೋಗಲ್ಲ. ಹಗ್ಗ ಬಿಚ್ಚಿದ್ರೆ, ಹುಟ್ಟು ಹಾಕದಿದ್ದರೂ ಕೊನೆ ಪಕ್ಷ ನದಿಯ ವೇಗಕ್ಕೆ ಅನುಗುಣವಾಗಿ ಸಾಗ್ತೀರಿ. ಆಧ್ಯಾತ್ಮಿಕ ಪಯಣ ಶ್ರಮದಾಯಕವಾಗಬೇಕಿಲ್ಲ, ಅದು ವಿವೇಕಯುತವಾಗಿರಬೇಕು. ಆದರೆ ವಿವೇಕಿಗಳಾಗೋಕೆ ಕೆಲವೊಮ್ಮೆ ಶ್ರಮ ಬೇಕಾಗಬಹುದು. ಬೇಕು ಅಂತಲ್ಲ, ಬೇಕಾಗಬಹುದು.